ಓಂ ಶಾಂತಿ ಮುರುಳಿ ದಿನಾಂಕ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತು ಶಿವ ಭಗವಾನ್ ವಾಚ್ ಮಧುರ ಮಕ್ಕಳೆ ಎಲ್ಲರಿಗೂ ಸ್ಥಿರವಾದಂತಹ ಸುಖ ಮತ್ತು ಶಾಂತಿಯ ಮಾರ್ಗವನ್ನು ತೋರಿಸುವುದು ನಿಮ್ಮ ಕರ್ತವ್ಯ ಆಗಿದೆ ನೀವು ಶಾಂತಿಯಲ್ಲಿ ಇರಿ ಮತ್ತು ಎಲ್ಲರಿಗೂ ಶಾಂತಿಯನ್ನು ನೀಡಿ ಎಲ್ಲರಿಗೂ ಶಾಂತಿಯ ಬಹುಮಾನವನ್ನು ನೀಡಿ ಪ್ರಶ್ನೆ ಯಾವ ಆಳವಾದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ಬೇಹದ್ದಿನ ಬುದ್ಧಿ ಬೇಕು ಉತ್ತರ ಈ ನಾಟಕದಲ್ಲಿ ಯಾವ ಸಮಯದಲ್ಲಿ ಯಾವ ದೃಶ್ಯ ನಡೆಯಬೇಕು ಆ ದೃಶ್ಯ ಅದೇ ಸಮಯದಲ್ಲೇ ನಡೆಯುತ್ತದೆ ಈ ನಾಟಕದ ಆಯಸ್ಸು ಕರೆಕ್ಟ್ ಆಗಿ ಇದೆ ಈ ನಾಟಕದ ಆಯಸ್ಸು ಎಕ್ಯುರೇಟ್ ಆಗಿದೆ ಪರಮಾತ್ಮ ತಂದೆ ಕೂಡ ತಮ್ಮ ಸರಿಯಾದ ಸಮಯಕ್ಕೆ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಕೂಡ ಎಕ್ಯುರೇಟ್ ಆದ ಟೈಮ್ಗೆ ಈ ಸೃಷ್ಟಿಗೆ ಬರುತ್ತಾರೆ ತಂದೆ ಬರುವ ಸಮಯದಲ್ಲಿ ಒಂದು ಸೆಕೆಂಡ್ ಕೂಡ ಹೆಚ್ಚು ಕಡಿಮೆ ಆಗಲು ಸಾಧ್ಯ ಇಲ್ಲ ಸಂಪೂರ್ಣ ಐದು ಸಾವಿರ ವರ್ಷದ ನಂತರ ಪರಮಾತ್ಮ ತಂದೆ ಬಂದು ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡುತ್ತಾರೆ ಈ ಆಳವಾದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ಬೇಹದ್ದಿನ ಬುದ್ಧಿ ಬೇಕು ಗೀತೆ ಜಗತ್ತೇ ಬದಲಾದರೂ ನಾನು ಬದಲಾಗುವುದಿಲ್ಲ ಈಗ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗವನ್ನು ತಂದೆ ಮಕ್ಕಳಿಗೆ ತೋರಿಸುತ್ತಿದ್ದಾರೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಶಾಂತಿ ಬೇಕು ಎಂದು ಬಯಸುತ್ತಾರೆ ಮತ್ತು ವಿಶ್ವದಲ್ಲೂ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ ಪ್ರತಿಯೊಬ್ಬರೂ ಹೇಳುತ್ತಾರೆ ನನ್ನ ಮನಸ್ಸಿಗೆ ಶಾಂತಿ ಬೇಕು ಎಂದು ಈಗ ಆ ಶಾಂತಿ ಎಲ್ಲಿ ಸಿಗಲು ಸಾಧ್ಯ ಶಾಂತಿಯ ಸಾಗರ ಅಂತೂ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಶಾಂತಿಯ ಸಾಗರ ತಂದೆಯಿಂದ ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳಬಹುದು ವೈಯಕ್ತಿಕವಾಗಿ ನೀವು ತಂದೆಯಿಂದ ಶಾಂತಿಯನ್ನು ಪಡೆದುಕೊಳ್ಳಬಹುದು ಒಬ್ಬೊಬ್ಬರಿಗೂ ಕೂಡ ತಂದೆಯಿಂದ ಶಾಂತಿ ಸಿಗುತ್ತದೆ ಮತ್ತು ಹೋಲ್ಸೇಲ್ ಆಗಿ ಎಲ್ಲರಿಗೂ ಕೂಡ ಇಲ್ಲಿ ಶಾಂತಿ ಸಿಗುತ್ತದೆ ಅಂದರೆ ಎಲ್ಲರಿಗೂ ಶಾಂತಿ ಸಿಗುತ್ತದೆ ಯಾರೆಲ್ಲ ಮಕ್ಕಳು ಶಿಕ್ಷಣವನ್ನು ಓದುತ್ತಿದ್ದಾರೆ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ನಾವೀಗ ನಮ್ಮ ಪುರುಷಾರ್ಥದ ಆಧಾರದಿಂದ ತಂದೆಯಿಂದ ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಮತ್ತು ಅನ್ಯರಿಗೂ ಕೂಡ ಶಾಂತಿಯ ಮಾರ್ಗವನ್ನು ತೋರಿಸುತ್ತಿದ್ದೇವೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಲೇಬೇಕು ತಂದೆಯಿಂದ ಯಾರಾದರೂ ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳಲಿ ಅಥವಾ ಅವರು ಆಸ್ತಿಯನ್ನು ಪಡೆದುಕೊಳ್ಳಲು ಬರದೇ ಇರಲಿ ಆದರೆ ಶಾಂತಿಯ ರಾಜ್ಯ ಅಂತೂ ಸ್ಥಾಪನೆ ಆಗೇ ಆಗುತ್ತದೆ ಮಕ್ಕಳ ಕರ್ತವ್ಯ ಆಗಿದೆ ಎಲ್ಲರಿಗೂ ಶಾಂತಿಯನ್ನು ನೀಡುವುದು ಇಬ್ಬರಿಗೆ ನಾಲ್ಕು ಜನರಿಗೆ ಆಸ್ತಿ ಸಿಕ್ಕರೆ ಏನು ಲಾಭ ಇಬ್ಬರಿಗೆ ನಾಲ್ಕು ಜನರಿಗೆ ಶಾಂತಿಯ ಆಸ್ತಿ ಸಿಗುವುದರಿಂದ ಎಲ್ಲರಿಗೂ ಶಾಂತಿಯ ಮಾರ್ಗ ಸಿಕ್ಕಂತೆ ಆಗುವುದಿಲ್ಲ ಯಾರಿಗಾದರೂ ಮಾರ್ಗವನ್ನು ನೀವು ತೋರಿಸುತ್ತೀರಾ ಆದರೆ ಅವರ ಬುದ್ಧಿಯಲ್ಲಿ ತಂದೆಯ ಬಗ್ಗೆ ನಿಶ್ಚಯ ಇರದೇ ಇರುವ ಕಾರಣ ಅವರು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲ ಯಾರು ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೋ ಅವರು ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆಯಿಂದ ಈಗ ನಮಗೆ ವರ ಸಿಗುತ್ತಾ ಇದೆ ವರದಾನವನ್ನು ನೀಡುತ್ತಾರೆ ತಾನೆ ಆಯುಷ್ಮಾನ್ ಭವ ಧನ್ವಾನ್ ಭವ ಎಂದು ಹೇಳುತ್ತಾರೆ ಕೇವಲ ಬಾಯಿಂದ ಹೇಳಿದ ತಕ್ಷಣ ಆಶೀರ್ವಾದ ಸಿಗುವುದಿಲ್ಲ ಆಶೀರ್ವಾದವನ್ನು ಬೇಡುತ್ತಾರೆ ಈಗ ಶಾಂತಿ ಬೇಕು ಎಂದು ಎಲ್ಲರೂ ಹೇಳುತ್ತಾರೆ ಆಶೀರ್ವಾದವನ್ನು ಬೇಡುತ್ತಾರೆ ಆಶೀರ್ವಾದವನ್ನು ಬೇಡುವವರಿಗೆ ನೀವು ತಿಳಿಸುತ್ತೀರಾ ಶಾಂತಿ ಬೇಕು ಅಂದರೆ ಈ ರೀತಿ ಪುರುಷಾರ್ಥವನ್ನು ಮಾಡಿ ಎಂದು ಪರಿಶ್ರಮ ಪಟ್ಟಾಗ ಎಲ್ಲವೂ ಸಿಗುತ್ತದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿರುತ್ತಾರೆ ತಾಯಿಯಿಂದ ತಂದೆಯಿಂದ ಟೀಚರ್ನಿಂದ ಗುರುವಿನಿಂದ ಆಶೀರ್ವಾದವನ್ನು ಬೇಡುತ್ತಾರೆ ಎಲ್ಲರಿಂದಲೂ ಆಶೀರ್ವಾದವನ್ನು ಬೇಡುತ್ತಾರೆ ನಾನು ಸದಾ ಸುಖಿಯಾಗಿರಬೇಕು ನನ್ನ ಜೀವನದಲ್ಲಿ ಶಾಂತಿ ಇರಬೇಕು ಎಂದು ಆಶೀರ್ವಾದವನ್ನು ನೀಡಿ ಎಂದು ಆದರೆ ಎಲ್ಲರೂ ಸುಖಿಯಾಗಿ ಇರಲು ಸಾಧ್ಯ ಇಲ್ಲ ಶಾಂತಿಯಿಂದ ಇರಲು ಸಾಧ್ಯ ಇಲ್ಲ ಏಕೆಂದರೆ ಜಗತ್ತಿನಲ್ಲಿ ಇಷ್ಟೆಲ್ಲಾ ಜನ ಮನುಷ್ಯರಿದ್ದಾರೆ ಎಲ್ಲರಿಗೂ ಸುಖ ಶಾಂತಿ ಹೇಗೆ ಸಿಗಲು ಸಾಧ್ಯ ಗಾಯನ ಕೂಡ ಇದೆ ಶಾಂತಿ ದೇವ ಎಂದು ಬುದ್ಧಿಯಲ್ಲಿ ವಿಚಾರ ಬರುತ್ತದೆ ಹೇ ಪರಂಪಿತಾ ಪರಮಾತ್ಮ ತಂದೆ ನಮಗೆ ಶಾಂತಿಯನ್ನು ನೀಡಿ ಎಂದು ವಾಸ್ತವದಲ್ಲಿ ಯಾವುದಾದರೂ ವಸ್ತುವನ್ನು ಎತ್ತಿಕೊಟ್ಟರೆ ಅದಕ್ಕೆ ನೀಡುವುದು ಎಂದು ಕರೆಯಲಾಗುತ್ತದೆ ಈಗ ನೀವು ಹೇಳುತ್ತೀರಾ ನಮಗೆ ಶಾಂತಿಯನ್ನು ನೀಡಿ ಎಂದು ತಂದೆ ಶಾಂತಿಯ ಬಹುಮಾನವನ್ನು ನೀಡುತ್ತಾರೆ ತಂದೆ ಹೇಳುತ್ತಾರೆ ಯಾರಾದರೂ ಯಾರಿಗಾದರೂ ಹಣವನ್ನು ಕೊಟ್ಟರೆ ಮನೆಯನ್ನು ಕೊಟ್ಟರೆ ಬಟ್ಟೆಯನ್ನು ಕೊಟ್ಟರೆ ಅದು ಅಲ್ಪ ಕಾಲಕ್ಕೋಸ್ಕರ ದಾನ ಪುಣ್ಯ ಆಗಿದೆ ಮನುಷ್ಯರು ಮನುಷ್ಯರಿಗೆ ಈ ರೀತಿ ದಾನವನ್ನು ನೀಡುತ್ತಾರೆ ಶ್ರೀಮಂತರು ಬಡವರಿಗೆ ದಾನವನ್ನು ನೀಡುತ್ತಾರೆ ಅಥವಾ ಶ್ರೀಮಂತರು ಶ್ರೀಮಂತರಿಗೆ ಬಹುಮಾನವನ್ನು ನೀಡುತ್ತಾರೆ ಆದರೆ ಇದು ಸ್ಥಿರವಾದ ಸುಖ ಮತ್ತು ಶಾಂತಿಯಾಗಿದೆ ಪರಮಾತ್ಮ ತಂದೆ ಸುಖ ಶಾಂತಿಯನ್ನು ನೀಡುತ್ತಿದ್ದಾರೆ ಜಗತ್ತಿನಲ್ಲಿ ಒಂದು ಜನ್ಮಕ್ಕೋಸ್ಕರ ಕೂಡ ಯಾರು ಸುಖ ಮತ್ತು ಶಾಂತಿಯನ್ನು ನೀಡಲು ಸಾಧ್ಯ ಇಲ್ಲ ಏಕೆಂದರೆ ಯಾರ ಬಳಿಯೂ ಸುಖ ಮತ್ತು ಶಾಂತಿ ಇಲ್ಲ ಸುಖ ಮತ್ತು ಶಾಂತಿಯನ್ನು ನೀಡುವವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ಸುಖದ ಸಾಗರ ಶಾಂತಿಯ ಸಾಗರ ಪವಿತ್ರತೆಯ ಸಾಗರ ಎಂದು ಕರೆಯಲಾಗುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ತಂದೆಯ ಮಹಿಮೆಯನ್ನು ಮಾಡುತ್ತಾರೆ ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆಯಿಂದ ಶಾಂತಿ ಸಿಗುತ್ತದೆ ಎಂದು ನಂತರ ಸಾಧು ಸಂತರ ಬಳಿ ಹೋಗುತ್ತಾರೆ ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಕಡೆ ಸುತ್ತುತ್ತಿರುತ್ತಾರೆ ಅದೆಲ್ಲವೂ ಕೂಡ ಅಲ್ಪ ಕಾಲಕ್ಕೋಸ್ಕರ ಪುರುಷಾರ್ಥ ಆಗಿದೆ ಈಗ ಮಕ್ಕಳಾದ ನೀವು ಭಕ್ತಿಯನ್ನು ಮಾಡುವುದಿಲ್ಲ ನೀವು ಆ ರೀತಿ ಪುರುಷಾರ್ಥವನ್ನು ಈಗ ಬಂದ್ ಮಾಡುತ್ತಿದ್ದೀರಾ ನೀವೀಗ ಬರೆಯುತ್ತೀರಾ ಬೇಹದ್ದಿನ ತಂದೆಯಿಂದ ನೂರಕ್ಕೆ ನೂರು ಪರ್ಸೆಂಟ್ ಪವಿತ್ರತೆ ಸುಖ ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳಬಹುದು ಎಂದು ಈ ಕಲಿಯುಗದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಅಪವಿತ್ರತೆ ದುಃಖ ಅಶಾಂತಿ ಇದೆ ಆದರೆ ಮನುಷ್ಯರಿಗೆ ಈ ಮಾತಿನ ಬಗ್ಗೆ ಗೊತ್ತಿಲ್ಲ ಹೇಳುತ್ತಾರೆ ಋಷಿ ಮುನಿಗಳು ಮುಂತಾದವರು ಪವಿತ್ರರಾಗಿದ್ದಾರೆ ಎಂದು ಆದರೆ ಅವರೂ ಕೂಡ ವಿಕಾರದಿಂದ ವಿಷದಿಂದ ಜನ್ಮವನ್ನು ಪಡೆದುಕೊಂಡಿದ್ದಾರೆ ಮುಖ್ಯ ಮಾತು ಪವಿತ್ರತೆ ಆಗಿದೆ ರಾವಣನ ರಾಜ್ಯದಲ್ಲಿ ಪವಿತ್ರತೆ ಇರಲು ಸಾಧ್ಯ ಇಲ್ಲ ಪವಿತ್ರತೆಯ ಸಾಗರ ಸುಖದ ಸಾಗರ ಎಲ್ಲಾ ಮಾತಿಗೂ ಸಾಗರ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ನಿಮಗೆ ಗೊತ್ತಿದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಶಿವ ತಂದೆ ನಮಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ ಅಂದರೆ ಅರ್ಧಾಕಲ್ಪಕ್ಕೋಸ್ಕರ ಎರಡು ಸಾವಿರದ ಐದುನೂರು ವರ್ಷಕ್ಕೋಸ್ಕರ ತಂದೆಯಿಂದ ನಮಗೆ ಆಸ್ತಿ ಸಿಗುತ್ತಾ ಇದೆ ತಂದೆ ನೀಡುತ್ತಿರುವ ಆಸ್ತಿ ಗ್ಯಾರಂಟಿ ಆಗಿದೆ ಕಲ್ಪ ಸುಖಧಾಮ ಇರುತ್ತದೆ ಕಲ್ಪ ದುಃಖಧಾಮ ಇರುತ್ತದೆ ಸೃಷ್ಟಿಯಲ್ಲಿ ಎರಡು ಭಾಗ ಇದೆ ಒಂದು ಹೊಸ ಜಗತ್ತು ಇನ್ನೊಂದು ಹಳೆಯ ಜಗತ್ತು ಆದರೆ ಹೊಸ ಜಗತ್ತು ಯಾವಾಗ ಇರುತ್ತದೆ ಹಳೆಯ ಜಗತ್ತು ಯಾವಾಗ ಇರುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ವೃಕ್ಷದ ಸರಿಯಾದ ಆಯಸ್ಸನ್ನು ಯಾರೂ ತಿಳಿಸಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆಯ ಮೂಲಕ ಈ ವೃಕ್ಷದ ಬಗ್ಗೆ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಈ ವೃಕ್ಷ ಐದು ಸಾವಿರ ವರ್ಷದ ಹಳೆಯ ವೃಕ್ಷ ಆಗಿದೆ ಈ ವೃಕ್ಷದ ಕರೆಕ್ಟ್ ಆದ ಆಯಸ್ಸು ಈಗ ನಿಮಗೆ ಗೊತ್ತಿದೆ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ವೃಕ್ಷ ಇದೆಯೋ ಆ ವೃಕ್ಷದ ಸರಿಯಾದ ಆಯಸ್ಸಿನ ಬಗ್ಗೆ ಯಾರಿಗೂ ಗೊತ್ತಿರುವುದಿಲ್ಲ ಅಂದಾಜಾಗಿ ಹೇಳುತ್ತಾರೆ ಬಿರುಗಾಳಿ ಬಂತು ಅಂದರೆ ವೃಕ್ಷ ಬೀಳುತ್ತದೆ ಆಗ ಆ ವೃಕ್ಷದ ಆಯಸ್ಸು ಪೂರ್ಣ ಆಗುತ್ತದೆ ಇದ್ದಕ್ಕಿದ್ದಂತೆ ಮನುಷ್ಯರಿಗೂ ಕೂಡ ಸಾವು ಬರುತ್ತದೆ ಇದು ಬೇಹದ್ದಿನ ವೃಕ್ಷ ಆಗಿದೆ ಇದರ ಆಯಸ್ಸು ಸಂಪೂರ್ಣ ಐದು ಸಾವಿರ ವರ್ಷ ಆಗಿದೆ ಐದು ಸಾವಿರ ವರ್ಷಕ್ಕಿಂತ ಒಂದು ದಿನ ಕಡಿಮೆ ಆಗಲು ಸಾಧ್ಯ ಇಲ್ಲ ಒಂದು ದಿನ ಜಾಸ್ತಿ ಆಗಲು ಸಾಧ್ಯ ಇಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ವೃಕ್ಷ ಆಗಿದೆ ಇದರಲ್ಲಿ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ ನಾಟಕದಲ್ಲಿ ಯಾವ ದೃಶ್ಯ ಯಾವ ಸಮಯದಲ್ಲಿ ನಡೆಯಬೇಕು ಆ ದೃಶ್ಯ ಅದೇ ಸಮಯಕ್ಕೆ ನಡೆಯುತ್ತದೆ ಅದೇ ಸಮಯಕ್ಕೆ ಪುನಃ ಪುನರಾವರ್ತನೆ ಆಗುತ್ತದೆ ಈ ವೃಕ್ಷದ ಆಯಸ್ಸು ಕರೆಕ್ಟ್ ಆಗಿದೆ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂತವರಾಗಿದ್ದಾರೆ ಸರಿಯಾದ ಸಮಯಕ್ಕೆ ತಂದೆ ಬರುತ್ತಾರೆ ತಂದೆ ಬರುವ ಸಮಯದಲ್ಲೂ ಕೂಡ ಒಂದು ಸೆಕೆಂಡ್ ಹೆಚ್ಚು ಕಡಿಮೆ ಆಗಲು ಸಾಧ್ಯ ಇಲ್ಲ ಈಗ ನಿಮಗೆ ಬೇಹದ್ದಿನ ಬುದ್ಧಿ ಸಿಕ್ಕಿದೆ ಈಗ ನಿಮ್ಮ ಬುದ್ಧಿ ಬೇಹದ್ದಿನ ಬುದ್ಧಿ ಆಗಿದೆ ನೀವೀಗ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರ ಸಂಪೂರ್ಣ ಐದು ಸಾವಿರ ವರ್ಷದ ನಂತರ ಪರಮಾತ್ಮ ತಂದೆ ಬಂದು ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡುತ್ತಾರೆ ಆದ್ದರಿಂದ ಶಿವರಾತ್ರಿ ಎಂದು ಹೇಳುತ್ತೇವೆ ಕೃಷ್ಣ ಜನ್ಮಾಷ್ಟಮಿ ಎಂದು ಹೇಳುತ್ತೇವೆ ಆದರೆ ಶಿವನ ಜನ್ಮಾಷ್ಟಮಿ ಎಂದು ಕರೆಯುವುದಿಲ್ಲ ಶಿವರಾತ್ರಿ ಎಂದು ಕರೆಯುತ್ತೇವೆ ಏಕೆಂದರೆ ಒಂದು ವೇಳೆ ಶಿವ ತಂದೆ ಕೂಡ ಜನ್ಮವನ್ನು ಪಡೆದುಕೊಂಡರೆ ಅವರಿಗೂ ಕೂಡ ಸಾವು ಬರಲೇಬೇಕಾಗುತ್ತದೆ ಮನುಷ್ಯರಿಗೆ ಜನ್ಮದಿನ ಎಂದು ಕರೆಯುತ್ತೇವೆ ಶಿವ ತಂದೆಗೆ ಸದಾ ಶಿವರಾತ್ರಿ ಎಂದು ಕರೆಯುತ್ತೇವೆ ಜಗತ್ತಿನವರಿಗೆ ಈ ಮಾತಿನ ಬಗ್ಗೆ ಗೊತ್ತಿಲ್ಲ ಶಿವರಾತ್ರಿ ಎಂದು ಏಕೆ ಕರೆಯುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ಜನ್ಮಾಷ್ಟಮಿ ಎಂದು ಏಕೆ ಕರೆಯುವುದಿಲ್ಲ ಅನ್ನುವುದು ಕೂಡ ನಿಮಗೆ ಗೊತ್ತಿದೆ ಶಿವತಂದೆಯ ಜನ್ಮ ದಿವ್ಯ ಮತ್ತು ಅಲೌಕಿಕ ಜನ್ಮ ಆಗಿದೆ ಬೇರೆ ಯಾರೂ ಕೂಡ ಶಿವತಂದೆಯಂತೆ ದಿವ್ಯ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಶಿವತಂದೆ ಯಾವಾಗ ಬರುತ್ತಾರೆ ಹೇಗೆ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಶಿವರಾತ್ರಿಯ ಅರ್ಥ ಏನು ಅನ್ನುವುದು ನಿಮಗೆ ಮಾತ್ರ ಗೊತ್ತಿದೆ ಇದು ಬೇಹದ್ದಿನ ರಾತ್ರಿಯಾಗಿದೆ ಭಕ್ತಿಯ ರಾತ್ರಿ ಪೂರ್ಣ ಆದಾಗ ಹಗಲು ಪ್ರಾರಂಭ ಆಗುತ್ತದೆ ಬ್ರಹ್ಮನ ರಾತ್ರಿ ಮತ್ತು ಬ್ರಹ್ಮನ ಹಗಲು ಅಂದರೆ ಬ್ರಾಹ್ಮಣರಿಗೂ ಕೂಡ ಅದು ಹಗಲು ಬ್ರಾಹ್ಮಣರಿಗೂ ಕೂಡ ಅದು ರಾತ್ರಿ ಆಗಿದೆ ಒಬ್ಬ ಬ್ರಹ್ಮನ ಆಟ ನಡೆಯುವುದಿಲ್ಲ ನಿಮ್ಮೆಲ್ಲರಿಗೂ ಗೊತ್ತಿದೆ ಈಗ ಹಗಲು ಪ್ರಾರಂಭ ಆಗುತ್ತದೆ ಶಿಕ್ಷಣವನ್ನು ಓದುತ್ತಾ ಓದುತ್ತಾ ಈಗ ನಾವು ನಮ್ಮ ಮನೆಗೆ ಹೋಗಿ ತಲುಪುತ್ತೇವೆ ನಂತರ ನಾವು ಹಗಲಿನಲ್ಲಿ ಅಂದರೆ ಸತ್ಯುಗದಲ್ಲಿ ಬರುತ್ತೇವೆ ಅರ್ಧಾಕಲ್ಪ ದಿನ ಇರುತ್ತದೆ ಅರ್ಧ ಕಲ್ಪ ರಾತ್ರಿ ಆಗುತ್ತದೆ ಎಂದು ಗಾಯನ ಇದೆ ಆದರೆ ಯಾರ ಬುದ್ಧಿಯಲ್ಲೂ ಈ ಮಾತಿನ ವಿಚಾರ ಇಲ್ಲ ಜಗತ್ತಿನ ಜನ ಹೇಳುತ್ತಾರೆ ಕಲಿಯುಗದ ಆಯಸ್ಸು ಇನ್ನೂ ನಲವತ್ತು ಸಾವಿರ ವರ್ಷ ಇದೆ ಎಂದು ಸತ್ಯುಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಅಂದರೆ ಅರ್ಧ ಅರ್ಧ ಲೆಕ್ಕ ಆಗಲಿಲ್ಲ ತಾನೆ ಕಲ್ಪದ ಆಯಸ್ಸಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ನೀವು ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಂಡಿದ್ದೀರಾ ಐದು ಸಾವಿರ ವರ್ಷದ ನಂತರ ಈ ನಾಟಕ ಚಕ್ರ ಪುನಃ ಪುನರಾವರ್ತನೆ ಆಗುತ್ತದೆ ವಿಶ್ವ ಅಂತೂ ಅದೇ ಆಗಿದೆ ಇಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಮನುಷ್ಯರಿಗೆ ಸಾಕಾಗಿ ಬಿಟ್ಟಿದೆ ಈ ನಾಟಕ ಚಕ್ರದಲ್ಲಿ ಏಕೆ ಬರಬೇಕು ಈ ಹುಟ್ಟು ಸಾವಿನ ಚಕ್ರದಲ್ಲಿ ಏಕೆ ಬರಬೇಕು ಎಂದು ಹೇಳುತ್ತಾರೆ ಒಂದು ವೇಳೆ ಎಂಬತ್ನಾಲ್ಕು ಲಕ್ಷ ಜನ್ಮದ ಚಕ್ರ ಆಗಿದ್ದರೆ ಏನಾಗುತ್ತಿತ್ತೋ ಗೊತ್ತಿಲ್ಲ ನಾಟಕ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಕಲ್ಪದ ಆಯಸ್ಸನ್ನು ಬಹಳಷ್ಟು ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಈಗ ಮಕ್ಕಳಾದ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತು ಶಿಕ್ಷಣವನ್ನು ಓದುತ್ತಿದ್ದೀರ ನಿಮಗೆ ಆಂತರ್ಯದಲ್ಲಿ ಅನುಭವ ಆಗುತ್ತಿದೆ ನಾವು ಪ್ರತ್ಯಕ್ಷದಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಎಂದು ಪುರುಷೋತ್ತಮ ಸಂಗಮ ಯುಗ ಅಂತೂ ಅವಶ್ಯವಾಗಿ ಬರಲೇಬೇಕು ಯಾವಾಗ ಬರುತ್ತದೆ ಹೇಗೆ ಬರುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಅಂದ ಮೇಲೆ ನೀವು ಖುಷಿಯಲ್ಲಿ ಎಷ್ಟೊಂದು ಗದ್ಗದಿತರಾಗಬೇಕು ಕಲ್ಪ ಕಲ್ಪವು ನೀವೇ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಅಂದರೆ ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ನಂತರ ನೀವೇ ಸೋಲುತ್ತೀರಾ ಇದು ಬೇಹದ್ದಿನ ಸೋಲು ಮತ್ತು ಗೆಲುವು ಆಗಿದೆ ಜಗತ್ತಿನಲ್ಲಿ ಬಹಳಷ್ಟು ರಾಜರು ಈ ರೀತಿ ಸೋಲುತ್ತಾರೆ ಮತ್ತು ಗೆಲ್ಲುತ್ತಾರೆ ಅನೇಕ ಪ್ರಕಾರದ ಯುದ್ಧಗಳು ನಡೆಯುತ್ತಿರುತ್ತದೆ ಸಣ್ಣ ಸಣ್ಣ ಯುದ್ಧಗಳು ನಡೆಯುತ್ತದೆ ಆಗ ಹೇಳುತ್ತಾರೆ ನಾನು ವಿಜಯಿ ಆದೆ ಎಂದು ಯಾವುದರ ಮೇಲೆ ವಿಜಯ ಆಗಿರುತ್ತಾರೆ ಒಂದು ತುಂಡು ಭೂಮಿಯ ಮೇಲೆ ವಿಜಯಿ ಆಗಿರುತ್ತಾರೆ ದೊಡ್ಡ ಯುದ್ಧದಲ್ಲಿ ಯಾರನ್ನಾದರೂ ಸೋಲಿಸಿದರೆ ಅವರ ಧ್ವಜವನ್ನು ಕಿತ್ತು ಹಾಕುತ್ತಾರೆ ಮೊಟ್ಟ ಮೊದಲು ಒಬ್ಬ ರಾಜ ಇದ್ದರು ನಂತರ ಅನ್ಯ ರಾಜರ ರಾಜ್ಯ ವೃದ್ಧಿಯಾಗುತ್ತಾ ಹೋಯಿತು ಮೊಟ್ಟ ಮೊದಲು ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ನಂತರ ಅನ್ಯ ರಾಜರು ಬರಲು ಪ್ರಾರಂಭ ಮಾಡಿದರು ಹೇಗೆ ಪೋಪ್ನ ಬಗ್ಗೆ ತೋರಿಸುತ್ತಾರೆ ಮೊದಲು ಒಬ್ಬ ಪೋಪ್ ಇದ್ದರು ನಂತರ ನಂಬರ್ ಆಗಿ ಪೋಪ್ ಅನ್ನು ಕೂರಿಸುತ್ತಾ ಹೋಗುತ್ತಾರೆ ಅವರ ಗದ್ದಿಗೆ ಮೇಲೆ ಇಲ್ಲಿ ಯಾವ ಸಮಯಕ್ಕೆ ಯಾರಿಗೆ ಬೇಕಾದರೂ ಸಾವು ಬರಬಹುದು ಸಾವಿನ ನೆಲೆಯಂತೂ ಇಲ್ಲ ಸಾವು ಯಾವಾಗ ಬೇಕಾದರೂ ಬರಬಹುದು ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಅಮರರನ್ನಾಗಿ ಮಾಡುತ್ತಿದ್ದಾರೆ ಅಮರ ಪುಲಿಗೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಈಗ ನಾವು ಅಮರಪುರಿಗೆ ಮಾಲೀಕರಾಗುತ್ತಿದ್ದೇವೆ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಇದು ಮೃತ್ಯು ಲೋಕ ಆಗಿದೆ ಸತ್ಯುಗ ಅಮರ ಲೋಕ ಆಗಿದೆ ಈ ಮಾತನ್ನು ಹೊಸಬರು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಈ ಜ್ಞಾನ ಅರ್ಥ ಆಗಿಲ್ಲ ಅಂದರೆ ಅವರಿಗೆ ಖುಷಿ ಆಗುವುದಿಲ್ಲ ಎಷ್ಟು ಜ್ಞಾನದಲ್ಲಿ ಹಳಬರಾಗುತ್ತೀರೋ ಅಷ್ಟು ನಿಮಗೆ ಖುಷಿ ಆಗುತ್ತದೆ ಹಳಬರಿಗೆ ಈ ಜ್ಞಾನವನ್ನು ಕೇಳಿದಾಗ ಎಷ್ಟು ಖುಷಿ ಆಗುತ್ತದೆಯೋ ಹೊಸಬರಿಗೆ ಅಷ್ಟೊಂದು ಖುಷಿ ಆಗುವುದಿಲ್ಲ ದಿನ ಪ್ರತಿದಿನ ಕಳೆದಂತೆ ಮಕ್ಕಳ ಸಂಖ್ಯೆ ವೃದ್ಧಿ ಆಗುತ್ತಾ ಹೋಗುತ್ತದೆ ಮಕ್ಕಳಿಗೆ ತಂದೆಯ ಬಗ್ಗೆ ನಿಶ್ಚಯ ಪಕ್ಕಾ ಆಗುತ್ತಾ ಹೋಗುತ್ತದೆ ಇಲ್ಲಿ ಸಹನಶೀಲತೆಯ ಗುಣ ಬಹಳಷ್ಟು ಇರಬೇಕು ಇದು ಅಸುರಿ ಜಗತ್ತಾಗಿದೆ ಜನ ದುಃಖವನ್ನು ನೀಡಲು ತಡ ಮಾಡುವುದಿಲ್ಲ ಈಗ ಆತ್ಮರಾದ ನೀವು ಹೇಳುತ್ತೀರಾ ನಾವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇವೆ ಇದು ಸಂಗಮ ಯುಗ ಆಗಿದೆ ಉಳಿದಿದ್ದೆಲ್ಲ ಕಲಿಯುಗ ಆಗಿದೆ ಈಗ ನಾವು ಪುರುಷೋತ್ತಮರಾಗುತ್ತಿದ್ದೇವೆ ಪುರುಷರಲ್ಲಿ ಉತ್ತಮ ಪುರುಷರಾಗಲು ಈ ಶಿಕ್ಷಣವನ್ನು ಓದುತ್ತಿದ್ದೇವೆ ಈ ಶಿಕ್ಷಣದಿಂದ ಪುರುಷರಿಗಿಂತ ಉತ್ತಮ ಪುರುಷರಾಗುತ್ತೇವೆ ಶಿಕ್ಷಣದಿಂದ ಬಹಳ ದೊಡ್ಡ ಜಡ್ಜ್ ಆಗುತ್ತಾರೆ ಚೀಫ್ ಜಸ್ಟಿಸ್ ಆಗುತ್ತಾರೆ ನೀವೀಗ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಈ ಶಿಕ್ಷಣದಿಂದ ನಿಮ್ಮ ಪುರುಷಾರ್ಥಕ್ಕನುಸಾರವಾಗಿ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಯಾರು ಎಷ್ಟು ಹೆಚ್ಚು ಶಿಕ್ಷಣವನ್ನು ಓದುತ್ತಾರೋ ಅವರಿಗೆ ಅಷ್ಟು ಒಳ್ಳೆಯ ಪದವಿ ಸಿಗುತ್ತದೆ ಅಷ್ಟು ಒಳ್ಳೆಯ ಗ್ರೇಡ್ ಸಿಗುತ್ತದೆ ಇಲ್ಲಿ ರಾಜ್ಯದ ಗ್ರೇಡ್ ಇದೆ ಹಾಗೆ ನೋಡಿದರೆ ಆ ಶಿಕ್ಷಣದಲ್ಲಿ ರಾಜ್ಯದ ಗ್ರೇಡ್ ಇರುವುದಿಲ್ಲ ನಿಮಗೆ ಗೊತ್ತಿದೆ ನಾವೀಗ ರಾಜರಿಗೆ ರಾಜರಾಗುತ್ತಿದ್ದೇವೆ ಅಂದ ಮೇಲೆ ಆಂತರ್ಯದಲ್ಲಿ ಎಷ್ಟೊಂದು ಖುಷಿ ಇರಬೇಕು ಈಗ ನಾವು ಡಬ್ಬಲ್ ಕಿರೀಟಧಾರಿಗಳಾಗುತ್ತಿದ್ದೇವೆ ಬಹಳಷ್ಟು ಶ್ರೇಷ್ಠರಾಗುತ್ತಿದ್ದೇವೆ ಭಗವಂತ ತಂದೆ ನಮಗೆ ಓದಿಸುತ್ತಿದ್ದಾರೆ ಕೆಲವರಿಗೆ ಈ ಮಾತು ಅರ್ಥ ಆಗುವುದೇ ಇಲ್ಲ ನಿರಾಕಾರ ತಂದೆ ಹೇಗೆ ಓದಿಸುತ್ತಾರೆ ಅನ್ನುವುದು ಕೆಲವರಿಗೆ ಅರ್ಥ ಆಗುವುದಿಲ್ಲ ಮನುಷ್ಯರು ಕೂಗಿ ಕರೆಯುತ್ತಾರೆ ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ತಂದೆ ಬಂದು ಪಾವನ ಮಾಡುವಾಗ ಮಕ್ಕಳು ಪುನಃ ಪಾವನ ಆಗುವುದೇ ಇಲ್ಲ ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರು ಆಗಿದೆ ಎಂದು ಒಂದು ಕಡೆ ನೀವು ಕೂಗಿ ಕರೆಯುತ್ತೀರಾ ಹೇ ಪತಿತ ಪಾವನ ಬನ್ನಿ ಎಂದು ಈಗ ನಾನು ಬಂದಿದ್ದೇನೆ ನಾನು ಹೇಳುತ್ತೇನೆ ಮಕ್ಕಳೇ ಪತಿತತನವನ್ನು ತನವನ್ನು ಬಿಟ್ಟು ಬಿಡಿ ಎಂದು ಆದರೆ ನೀವೇಕೆ ಬಿಡುವುದಿಲ್ಲ ಪರಮಾತ್ಮ ತಂದೆ ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ ಆದರೆ ಪುನಃ ನೀವು ಪತಿತರಾಗುತ್ತೀರ ಈ ರೀತಿ ಅನೇಕರು ಪತಿತರಾಗುತ್ತಾರೆ ಕೆಲವರು ನಾವು ಪತಿತ ಆಗಿದ್ದೇವೆ ಎಂದು ತಂದೆಯ ಮುಂದೆ ಸತ್ಯವನ್ನು ಹೇಳುತ್ತಾರೆ ಬಾಬಾ ನನ್ನಿಂದ ಇಂತಹ ತಪ್ಪು ಆಯಿತು ಎಂದು ಕೆಲವು ಮಕ್ಕಳು ಸತ್ಯವನ್ನು ಹೇಳುತ್ತಾರೆ ಪರಮಾತ್ಮ ತಂದೆ ಹೇಳುತ್ತಾರೆ ಯಾವುದೇ ಪಾಪಕರ್ಮವನ್ನು ಮಾಡಿದರೆ ತಂದೆಗೆ ತಕ್ಷಣ ತಿಳಿಸಬೇಕು ಕೆಲವರು ತಂದೆಯ ಮುಂದೆ ಸತ್ಯವನ್ನು ಹೇಳುತ್ತಾರೆ ಕೆಲವರು ಸುಳ್ಳನ್ನು ಹೇಳುತ್ತಾರೆ ಯಾರು ನಮ್ಮನ್ನು ಕೇಳುತ್ತಾರೆ ನಾನು ಪಾಪ ಮಾಡಿರುವುದು ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ಕೆಲವರು ವಿಚಾರ ಮಾಡುತ್ತಾರೆ ಪರಮಾತ್ಮ ತಂದೆ ಒಬ್ಬೊಬ್ಬರ ಆಂತರ್ಯದಲ್ಲಿ ಏನು ನಡೆಯುತ್ತಿದೆ ಎಂದು ಕುಳಿತು ನೋಡುವುದಿಲ್ಲ ಈ ರೀತಿ ಒಬ್ಬೊಬ್ಬರ ಮನಸ್ಸನ್ನು ನೋಡಲು ಸಾಧ್ಯ ಇಲ್ಲ ನಾನು ಬಂದಿರುವುದು ಕೇವಲ ನಿಮಗೆ ಮಾರ್ಗವನ್ನು ತೋರಿಸಲು ನಿಮಗೆ ಸಲಹೆಯನ್ನು ನೀಡಲು ಪಾವನ ಆದರೆ ನಿಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಪಾವನ ಆಗದೇ ಇದ್ದರೆ ನಿಮಗೆ ನೀವೇ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ ಪರಿಶ್ರಮ ಪಟ್ಟು ಪಾವನ ಆಗಿ ಪುನಃ ಪತಿತ ಆಗಿ ಬಿಡುತ್ತಾರೆ ಆಗ ಮಾಡಿಕೊಂಡಂತಹ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ ಆಗ ಮಕ್ಕಳಿಗೆ ನಾಚಿಕೆ ಆಗುತ್ತದೆ ಯಾರು ಸ್ವಯಂ ಪತಿತ ಆಗುತ್ತಾರೋ ಅವರು ಅನ್ಯರಿಗೆ ಪಾವನ ಆಗಿ ಎಂದು ಹೇಗೆ ಹೇಳಲು ಸಾಧ್ಯ ಅವರಿಗೆ ನಾಚಿಕೆ ಆಗುತ್ತದೆ ಆಂತರ್ಯದಲ್ಲಿ ಮನಸ್ಸು ಅವರನ್ನೇ ತಿನ್ನುತ್ತಿರುತ್ತದೆ ನಾನು ಪರಮಾತ್ಮ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದೆ ಎಂದು ಇಲ್ಲಿ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಡೈರೆಕ್ಟ್ ಆಗಿ ಪ್ರತಿಜ್ಞೆಯನ್ನು ಮಾಡುತ್ತೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಸುಖಧಾಮ ಶಾಂತಿಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಕರೆದ ತಕ್ಷಣ ನಮ್ಮ ಸಮ್ಮುಖದಲ್ಲಿ ಪ್ರಕಟ ಆಗುತ್ತಾರೆ ನಾವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಪರಮಾತ್ಮ ತಂದೆ ಈಗ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಮೊದಲು ನಮಗೆ ಈ ಜ್ಞಾನ ಗೊತ್ತಿರಲಿಲ್ಲ ಇಲ್ಲಿ ಯಾವ ಗುರುವು ಜ್ಞಾನವನ್ನು ಕಲಿಸುತ್ತಿಲ್ಲ ಇಲ್ಲಿ ಯಾರೂ ಗುರುಗಳಿಲ್ಲ ಇಂತಹ ಗುರುಗಳು ಜ್ಞಾನವನ್ನು ಹೇಳಿದರು ಎಂದು ಹೇಳಲು ಇಲ್ಲಿ ಗುರುಗಳು ಓದಿಸುತ್ತಿಲ್ಲ ಒಂದು ವೇಳೆ ಯಾರಾದರೂ ಗುರುಗಳು ಬ್ರಹ್ಮ ತಂದೆಗೆ ಈ ಜ್ಞಾನವನ್ನು ನೀಡಿದ್ದರೆ ಆ ಗುರುವಿಗೆ ಒಬ್ಬರೇ ಶಿಷ್ಯರು ಇರುತ್ತಿದ್ದರೇನು ಗುರು ಒಬ್ಬರಿಗೆ ಜ್ಞಾನವನ್ನು ನೀಡುತ್ತಿದ್ದರೇನು ಗುರುಗಳಿಗೆ ಇನ್ನೂ ಅನೇಕ ಶಿಷ್ಯರು ಇರುತ್ತಿದ್ದರು ತಾನೆ ಒಬ್ಬರು ಇರಲು ಸಾಧ್ಯ ಇರಲಿಲ್ಲ ಇದೆಲ್ಲ ತಿಳಿದುಕೊಳ್ಳುವ ಮಾತಾಗಿದೆ ಸದ್ಗುರು ಅಂತೂ ಒಬ್ಬರೇ ಆಗಿದ್ದಾರೆ ಅವರು ನಮಗೆ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಈಗ ನಾವು ಪುನಃ ಅನ್ಯರಿಗೆ ಮಾರ್ಗವನ್ನು ತೋರಿಸುತ್ತೇವೆ ನೀವು ಎಲ್ಲರಿಗೂ ಹೇಳುತ್ತೀರಾ ಒಬ್ಬ ತಂದೆಯನ್ನು ನೆನಪು ಮಾಡಿ ಸಾಕು ಎಂದು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ನೆನಪು ಮಾಡುವುದರಿಂದ ಶ್ರೇಷ್ಠ ಪದವಿ ಸಿಗುತ್ತದೆ ನೀವು ರಾಜರಿಗೆ ರಾಜರಾಗುತ್ತೀರಾ ನಿಮ್ಮ ಬಳಿ ಅಪಾರ ಹಣ ಇರುತ್ತದೆ ಸತ್ಯುಗದಲ್ಲಿ ಈಗ ನೀವು ನಿಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮ ಜೋಳಿಗೆಯನ್ನು ಬಹಳ ಚೆನ್ನಾಗಿ ತುಂಬುತ್ತಿದ್ದಾರೆ ಹೇಳುತ್ತಾರೆ ಕುಬೇರನ ಬಳಿ ಬಹಳಷ್ಟು ಹಣ ಇತ್ತು ಎಂದು ವಾಸ್ತವದಲ್ಲಿ ನೀವು ಪ್ರತಿಯೊಬ್ಬರೂ ಕುಬೇರರಾಗಿದ್ದೀರಾ ವೈಕುಂಠ ಅನ್ನುವ ಖಜಾನೆ ನಿಮಗೆ ಸಿಗುತ್ತಾ ಇದೆ ದೋಸ್ತ್ನ ಕತೆ ಇದೆ ತಾನೆ ಪರಮಾತ್ಮ ತಂದೆ ಹೇಗೆ ಸ್ನೇಹಿತ ಆಗುತ್ತಾರೆ ಅನ್ನುವ ಕತೆ ಇದೆ ಪರಮಾತ್ಮ ತಂದೆ ಒಂದು ಹುಡುಗನಿಗೆ ಸ್ನೇಹಿತ ಆಗಿದ್ದರು ಆ ಹುಡುಗ ಪರಮಾತ್ಮ ತಂದೆ ನನಗೆ ಸ್ನೇಹಿತ ಆಗಿದ್ದಾರೆ ಎಂದು ಹೇಳುತ್ತಿದ್ದ ಆ ರಾಜ್ಯದಲ್ಲಿ ಪ್ರತಿಯೊಬ್ಬರನ್ನು ಒಂದು ದಿನಕ್ಕೋಸ್ಕರ ರಾಜರನ್ನಾಗಿ ಮಾಡುತ್ತಿದ್ದರು ಮರುದಿನ ಅವರನ್ನು ಕಾಡಿನಲ್ಲಿ ಬಿಟ್ಟು ಬಿಡುತ್ತಿದ್ದರು ಆದರೆ ಪರಮಾತ್ಮ ತಂದೆ ಅವನನ್ನು ಸದಾಕಾಲಕ್ಕೋಸ್ಕರ ರಾಜನನ್ನಾಗಿ ಮಾಡಿದ ಎಂದು ಆ ಕಥೆಯಲ್ಲಿ ಹೇಳುತ್ತಾರೆ ಪರಮಾತ್ಮ ತಂದೆ ಈಗ ನಮಗೆ ವೈಕುಂಠದ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದಾರೆ ಇದು ಒಂದು ಕಥೆಯಾಗಿದೆ ಅಲ್ಲಾಹ ಅಂದರೆ ತಂದೆಯಾಗಿದ್ದಾರೆ ಅಲ್ಲಾಹ ಅವಲುದ್ದೀನ್ ಅಂದರೆ ರಚಯಿತ ಆಗಿದ್ದಾರೆ ನಂತರ ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ ನಿಮಗೆ ಗೊತ್ತಿದೆ ಅವಶ್ಯವಾಗಿ ನಾವೀಗ ಯೋಗದ ಶಕ್ತಿಯಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಅಸುರಿ ಜಗತ್ತಿನಲ್ಲಿ ಬಹಳಷ್ಟು ಸಹನಶೀಲರಾಗಿರಬೇಕು ಯಾರಾದರೂ ಬೈದರೆ ನಿಂದನೆಯನ್ನು ಮಾಡಿದರೆ ದುಃಖವನ್ನು ನೀಡಿದರೆ ಅದನ್ನು ಸಹನೆ ಮಾಡಿಕೊಳ್ಳಬೇಕು ತಂದೆಯ ಶ್ರೀಮತವನ್ನು ಎಂದೂ ಉಲ್ಲಂಘನೆ ಮಾಡಬಾರದು ಶ್ರೀಮತವನ್ನು ಬಿಟ್ಟು ಯಾವ ಕಾರ್ಯವನ್ನೂ ಮಾಡಬಾರದು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಡೈರೆಕ್ಟ್ ಆಗಿ ಪಾವನ ಆಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೇವೆ ಆದ್ದರಿಂದ ಎಂದೂ ಕೂಡ ಪತಿತರಾಗಬಾರದು ಏನಾದರೂ ಪಾಪವನ್ನು ಮಾಡಿದರೆ ಆ ಪಾಪವನ್ನು ತಂದೆಯಿಂದ ಮುಚ್ಚಿಡಬಾರದು ನಮ್ಮಿಂದ ಏನಾದರೂ ಪಾಪದ ಕರ್ಮ ಆದರೆ ಆ ಪಾಪದ ಬಗ್ಗೆ ತಂದೆಯಿಂದ ಮುಚ್ಚಿಡಬಾರದು ವರದಾನ ಪರಮಾತ್ಮನ ಮಿಲನದ ಮೂಲಕ ಆತ್ಮಿಕತೆಯ ಸರಿಯಾದ ರೆಸ್ಪಾಂಡ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ತಂದೆಯ ಸಮಾನ ಬಹುರೂಪಿ ಆಗಿ ಹೇಗೆ ಪರಮಾತ್ಮ ತಂದೆ ಬಹುರೂಪಿ ಆಗಿದ್ದಾರೆ ಸೆಕೆಂಡ್ನಲ್ಲಿ ನಿರಾಕಾರ ಸ್ವರೂಪದಿಂದ ಆಕಾರಿ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಅದೇ ರೀತಿ ನೀವು ಕೂಡ ಈ ಮಣ್ಣಿನ ಡ್ರೆಸ್ ಅನ್ನು ಬಿಟ್ಟು ಆಕಾರಿ ಸೂಕ್ಷ್ಮ ದೇವತಾ ಸ್ವರೂಪದ ಡ್ರೆಸ್ ಅನ್ನು ಧಾರಣೆ ಮಾಡಿಕೊಳ್ಳಿ ಹೊಳೆಯುವಂತಹ ಸೂಕ್ಷ್ಮ ದೇವತಾ ಸ್ವರೂಪದ ಡ್ರೆಸ್ ಅನ್ನು ಹಾಕಿಕೊಳ್ಳಿ ಆಗ ಸಹಜವಾಗಿ ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡಲು ಸಾಧ್ಯ ಆಗುತ್ತದೆ ಮತ್ತು ಆತ್ಮಿಕತೆಯ ಕ್ಲಿಯರ್ ಆದ ರೆಸ್ಪಾಂಡ್ ಅರ್ಥ ಆಗುತ್ತದೆ ಏಕೆಂದರೆ ಈ ಡ್ರೆಸ್ ಹಳೆಯ ಜಗತ್ತಿನ ವೃತ್ತಿ ಮತ್ತು ವೈಬ್ರೇಷನ್ ಇಂದ ವಾಟರ್ ವಾಟರ್ನಿಂದ ಪ್ರೂಫ್ ಆಗಿದೆ ಮಾಯಿಯ ಬೆಂಕಿಯಿಂದ ಪ್ರೂಫ್ ಆಗಿದೆ ಹೊಳೆಯುವಂತಹ ಸೂಕ್ಷ್ಮ ದೇವತಾ ಸ್ವರೂಪದ ಡ್ರೆಸ್ ಹಳೆಯ ಜಗತ್ತಿನ ವೃತ್ತಿ ವೈಬ್ರೇಷನ್ ಇಂದ ಮುಕ್ತ ಆಗಿದೆ ಮಾಯಿಯಿಂದ ಮುಕ್ತ ಆಗಿದೆ ವಾಟರ್ ವಾಟರ್ನಿಂದ ಮುಕ್ತ ಆಗಿದೆ ವಾಟರ್ ಪ್ರೂಫ್ ಆಗಿದೆ ಫೈರ್ ಪ್ರೂಫ್ ಆಗಿದೆ ಈ ಡ್ರೆಸ್ ನಲ್ಲಿ ಮಾಯೆ ಪ್ರವೇಶ ಮಾಡಲು ಸಾಧ್ಯ ಇಲ್ಲ ಯಾವಾಗ ಸೂಕ್ಷ್ಮ ದೇವತಾ ಸ್ವರೂಪದ ಡ್ರೆಸ್ ಅನ್ನು ಹಾಕಿಕೊಳ್ಳುತ್ತೇವೋ ಆಗ ಮಾಯೆ ನಮ್ಮ ಬಳಿ ಬರಲು ಸಾಧ್ಯ ಇಲ್ಲ ಶ್ಲೋಗನ್ ದೃಢತೆ ಅಸಂಭವವನ್ನೂ ಕೂಡ ಸಂಭವ ಮಾಡಿಬಿಡುತ್ತದೆ ಸಂಕಲ್ಪದಲ್ಲಿ ದೃಢತೆ ಇದ್ದಾಗ ಅಸಂಭವ ಕಾರ್ಯ ಕೂಡ ಸಂಭವ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ